ವೀಕ್ಷಕರೇ, ಈ ಹಿಂದೆ ನಾನು ಫೈಂಡ್ ಅಂಡ್ ರೀಪ್ಲೇಸ್ ಮಾಡುವಾಗ ಬೇಕಂತಲೇ ಸೆಮಿಸ್ಟರ್ ಅನ್ನುವಂಥ ವರ್ಡ್ಗೆ ತಪ್ಪಾಗಿ ಸ್ಪೆಲ್ಲಿಂಗ್ ಎಂಟ್ರಿ ಮಾಡಿದ್ದೆ. ಅದು ಯಾಕೆ ಅಂತಂದರೆ, ಈಗ ನಾವು ಗಮನಿಸ್ಬೋದು ಆ ವರ್ಡ್ ಏನಾಗಿದೆ, ರೆಡ್ ಕಲರ್ ವೇವ್ನಲ್ಲಿ ಅಂಡರ್ಲೈನ್ ಆಗಿದೆ. ಅದನ್ನು ನಾವು ಸರಿ ಮಾಡೋದು ಹೇಗೆ ಅಂತಹ ವರ್ಡ್ಗಳು ಇಲ್ಲಿ ಹಲವಾರಿದೆ, ನಾವು ನೋಡ್ತಾ ಇದ್ದೀವಿ. ಅಂತಹ ವರ್ಡ್ಗಳನ್ನು ನಾವು ಸರಿ ಮಾಡೋದು ಹೇಗೆ ಅನ್ನೋದನ್ನು ಈ ಸೆಷನಲ್ಲಿ ನೋಡೋಣ. ನೋಡಿ, ಯಾವುದೇ ಲೆಟರ್ಸ್ ಅಥವಾ ಯಾವುದೇ ವರ್ಡು ಸಿಸ್ಟಮ್ ಡಿಕ್ಷನರಿಗೆ ಅರ್ಥ ಆಗಲಿಲ್ಲ ಅಂತಂದರೆ, ಆ ಡಿಕ್ಷನರಿಯಲ್ಲಿ ಆ ವರ್ಡ್ ಇಲ್ಲ ಅಂತಂದರೆ, ಅದು ಈ ಥರ ಒಂದು ರೆಡ್ ವೇವ್ ಅಂಡರ್ಲೈನ್ ಆಗಿ ಗೋಚರ ಆಗುತ್ತೆ. ಅದನ್ನು ನಾವು ಸರಿ ಮಾಡೋದು ಹೇಗೆ ಅಂದರೆ, ಆ ವರ್ಡ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಹಲವಾರು ಸಜೆಷನ್ಸ್ ಬರುತ್ತೆ. ಆ ಸಜೆಷನ್ಸ್ ಸರಿಯಾಗಿದ್ದರೆ ನಾವು ಅದನ್ನು ಕ್ಲಿಕ್ ಮಾಡಿದ್ರೆ ಆ ಸಜೆಷನ್ಸಲ್ಲಿ ರೀಪ್ಲೇಸ್ ಆಗಿ ಬರುತ್ತೆ. ಮತ್ತೆ ಅಕಸ್ಮಾತ್ ನಾವು ಟೈಪ್ ಮಾಡಿರುವಂಥ ವರ್ಡ್ ಕರೆಕ್ಟಾಗೇ ಇದ್ದು ಸಿಸ್ಟಮ್ ಸಜೆಸ್ಟ್ ಮಾಡ್ತಾ ಇರುವಂಥ ವರ್ಡ್ ತಪ್ಪಾಗಿದ್ದರೆ ನಾವು ಇಗ್ನೋರ್ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಅದು ಇಗ್ನೋರ್ ಮಾಡುತ್ತೆ, ನಮ್ಮ ವರ್ಡ್ ಸರಿಯಾಗಿದೆ ಅನ್ನೋದನ್ನು ಅದು ರೆಕಗ್ನೈಸ್ ಮಾಡುತ್ತೆ. ಅಥವಾ ನಮ್ಮ ವರ್ಡ್ ಮುಂದೆ ನಾವು ಟೈಪ್ ಮಾಡಿದಾಗ ಪುನಃ ಸಿಸ್ಟಮ್ ಡಿಕ್ಷನರಿ ತಪ್ಪಾಗಿ ತೋರಿಸೋದು ಬೇಡ ಅಂತಿದ್ರೆ ನಾವು ಅದನ್ನು ಆಕ್ಟಿವ್ ಡಿಕ್ಷನರಿ ಅಂತ ಕ್ಲಿಕ್ ಮಾಡಿದ್ರೆ ಅದು ಸಿಸ್ಟಮ್ ಡಿಕ್ಷನರಿಗೆ ಆ ವರ್ಡು ಹೊಸದಾಗಿ ಸೇರ್ಪಡೆ ಆಗುತ್ತೆ, ಮತ್ತು ಮುಂದೆ ನಮಗೆ ಅದು ತಪ್ಪು ಅಂತ ತೋರಿಸೋದಿಲ್ಲ. ಸ್ಪೆಲ್ ಚೆಕ್ ಅಂದ್ರೆ ಏನು ಅಂತ ಈಗ ಹೇಳ್ತೀನಿ. ಮುಂದೆ ಆಟೋ ಕರೆಕ್ಟ್ ಟು ಅಂತಂದ್ರೆ, ನೋಡಿ ಇಲ್ಲೂ ಕೂಡ ಅದೇ ಸಜೆಷನ್ಸ್ ಬರ್ತಾ ಇದೆ. ಅಂದ್ರೆ ನಾವು ಟೈಪ್ ಮಾಡುವಾಗಲೇ ಕೂಡ ಸಿಸ್ಟಮ್ ಡಿಕ್ಷನರಿ ತಪ್ಪಾಗಿ ನಾವು ಟೈಪ್ ಮಾಡಿದಾಗ ತನಗ್ ತಾನೇ ಆಟೋ ಕರೆಕ್ಟ್ ಅನ್ನ ಮಾಡ್ಕೊಳುತ್ತೆ. ಯಾವ ವರ್ಡ್ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ನಾವು ಇದು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ನಾವು ತಪ್ಪಾಗಿ ಟೈಪ್ ಮಾಡಿದ್ರು ಕೂಡ ಆ ವರ್ಡ್ ಅದಕ್ಕೆ ಆಟೋ ಕರೆಕ್ಟ್ ಮಾಡಿಕೊಂಡು ಸರಿ ಮಾಡ್ಕೊಳುತ್ತೆ. ಹೀಗೆ ಆಟೋ ಕರೆಕ್ಟ್ ಆಪ್ಷನ್ಸ್ ಕೂಡ ಇದೆ. ನಾವು ಯೂಸ್ ಮಾಡ್ತಾ ಇರೋ ಡಿಕ್ಷನರಿ ಯಾವುದು, ಸಿಸ್ಟಮ್ ಡಿಕ್ಷನರಿ ಯಾವ ಡಿಕ್ಷನರಿ, ಯಾವ ಇಂಗ್ಲೀಷ್ ಅನ್ನು ಯೂಸ್ ಮಾಡ್ತಾ ಇದೀವಿ ಅಂತ ತೋರಿಸ್ತಾ ಇದೆ. ಈಗ ನಾವು ಯೂಸ್ ಮಾಡ್ತಾ ಇರೋದು ಇಂಗ್ಲೀಷ್ USA ಅಂತ ಇದೆ. ನಾವು ಇಂಗ್ಲೀಷ್ UK, ಇಂಗ್ಲೀಷ್ ಇಂಡಿಯಾ, ಈ ರೀತಿ ಬೇರೆ ಡಿಕ್ಷನರಿನ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಈ ತಪ್ಪಾಗಿರುವಂತಹ ಸ್ಪೆಲ್ಲಿಂಗ್ ತಪ್ಪಾಗಿರುವಂತಹ ವರ್ಡ್ಗೆ ಸರಿಯಾದ ಒಂದು ವರ್ಡ್ ಅನ್ನ ರಿಪ್ಲೇಸ್ ಮಾಡ್ತೀನಿ. ಯಾವುದು? ಸೆಮಿಸ್ಟರ್, SEMESTER, ಸೆಮಿಸ್ಟರ್ ಈಗ ರಿಪ್ಲೇಸ್ ಆಗಿದೆ. ಬೇರೆಲ್ಲಾದ್ರೂ ಕ್ಲಿಕ್ ಮಾಡಿದಾಗ ನೋಡಿ, ಈಗ ಅದು ಅಂಡರ್ಲೈನ್ ಏನಾಗಿತ್ತು ಈಗ ಅದು ಕಾಣಿಸ್ತಾ ಇಲ್ಲ, ಸರಿಯಾಗಿದೆ. ಇದನ್ನು ನಾವು ಯಾವುದೇ ತಪ್ಪಾಗಿರುವಂತಹ ಅಥವಾ ರೆಡ್ಡಾಗಿ ಅಂಡರ್ಲೈನ್ ಆಗಿರುವಂತಹ ವರ್ಡನ್ನು ರೈಟ್ ಕ್ಲಿಕ್ ಅನ್ನು ಮಾಡಿದ್ರೆ, ನಮ್ಗೆ ಕೊಡುವಂಥ ಸಜೆಷನ್ಸ್ ಸರಿಯಾಗಿದ್ರೆ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ಆ ವರ್ಡು ಸರಿಯಾದ ಸ್ಪೆಲ್ಲಿಂಗ್ ಇರುವಂಥ ವರ್ಡಿಂದ ರೀಪ್ಲೇಸ್ ಆಗುತ್ತೆ. ಇದು ಒಂದು. ಮತ್ತೊಂದು, ಸರಿಯಾಗಿರುವಂತಹ ವರ್ಡ್ಗೆ ನಾವೊಂದು ಆಲ್ಟರ್ನೇಟಿವ್ ವರ್ಡ್ ಬೇಕಾಗುತ್ತೆ. ಆವಾಗ ಏನು ಮಾಡೋದು ಅಂತಂದರೆ, ಈಗ ನೋಡಿ ಅನಾಲಿಸಿಸ್ ಅನ್ನುವಂತಹ ವರ್ಡ್ ಸರಿಯಾಗೇ ಇದೆ, ಸ್ಪೆಲ್ಲಿಂಗ್ ಸರಿಯಾಗೇ ಇದೆ, ಆದರೆ ನಂಗೆ ಅದಕ್ಕೊಂದು ಈಕ್ವಲೆಂಟ್ ವರ್ಡ್ ಬೇಕು, ಸಿನಾನಿಮ್ ಬೇಕು. ಅದನ್ನು ಹೇಗೆ ನೋಡೋದು ಅಂತಂದರೆ, ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲ್ಲನ್ನು ಡಬಲ್ ಕ್ಲಿಕ್ ಮಾಡಿದ್ದೀನಿ. ಈಗ ಆ ವರ್ಡನ್ನು ಕಂಪ್ಲೀಟ್ ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆ ವರ್ಡ್ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿನಾನಿಮ್ಸ್ ಅನ್ನುವಂತಹ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕರ್ಸರನ್ನು ಪ್ಲೇಸ್ ಮಾಡಿದ್ರೆ ಆ ಅನಾಲಿಸಿಸ್ ಅನ್ನುವ ವರ್ಡ್ಗೆ ಸಿನಾನಿಮ್ಸ್ಗಳನ್ನು ಒಂದು ಸಜೆಷನ್ಸನ್ನು ಕೊಡುತ್ತೆ. ಇಲ್ಲಿ ಇನ್ವೆಸ್ಟಿಗೇಷನ್, ಇನ್ವೆಸ್ಟಿಗೇಟಿಂಗ್, ಅನಾಲಿಟಿಕ್ ಥಿಂಕಿಂಗ್, ರೀಸನಿಂಗ್, ಲಾಜಿಕಲ್ ಥಿಂಕಿಂಗ್, ಅಬ್ಸ್ಟ್ರಾಕ್ಟ್ ಥಾಟ್, ಸಿಂಥಸಿಸ್, ಹೀಗೆ ಹಲವಾರು ಸಜೆಷನ್ಸ್ಗಳನ್ನು ಅಥವಾ ಸಿನಾನಿಮ್ಗಳನ್ನು ಅಥವಾ ಈಕ್ವಲೆಂಟ್ ವರ್ಡ್ಗಳನ್ನು ನಮ್ಮ ಡಿಕ್ಷನರಿ ಸಜೆಸ್ಟ್ ಮಾಡ್ತಾ ಇದೆ. ನಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ಕ್ಲಿಕ್ ಮಾಡಿದ್ರೆ ಅನಾಲಿಸಿಸ್ ಅನ್ನುವ ವರ್ಡು ಈ ಸಿನಾನಿಮ್ಸ್ ವರ್ಡಿಂದ ರೀಪ್ಲೇಸ್ ಆಗುತ್ತೆ. ಮತ್ತು ಕೆಳಗಡೆ ನೀವು ನೋಡ್ತಾ ಇದ್ದೀರಿ ಥೆಸರಸ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆ ವರ್ಡಿನ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಇಲ್ಲಿ ಬರುತ್ತೆ. ನೋಡಿ, ನೌನ್ ಅಂತ ಹೇಳ್ತಾ ಇದೆ. ಅನಾಲಿಸಿಸ್ ಅನ್ನುವಂಥದ್ದು ಒಂದು ನೌನ್ ಆಗಿದೆ. ಹಾಗೆ ಹಲವಾರು ಸಜೆಷನ್ಸ್ ನಮಗೆ ಬರ್ತಾ ಇದೆ. ಇದನ್ನು ಕೂಡ ನಾವು ಸೆಲೆಕ್ಟ್ ಮಾಡಿ, ಇನ್ವೆಸ್ಟಿಗೇಷನ್ ಅಂತ ಇದೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ, ಅದು ಯಾವುದು ನಮಗೆ ಸೂಕ್ತ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ರೀಪ್ಲೇಸ್ ಅನ್ನುವಂತಹ ಬಟನನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಆ ಅನಾಲಿಸಿಸ್ ಅನ್ನುವಂತಹ ವರ್ಡ್ ಏನಿತ್ತು ಅದು ಆ ವರ್ಡ್ನಿಂದ ಸಿನಾನಿಮ್ನಿಂದ ರೀಪ್ಲೇಸ್ ಆಗಿದೆ. ಹೀಗೆ ನಾವು ಯಾವುದೇ ಆದರೂ ವರ್ಡ್ಗೆ ಸಿನಾನಿಮ್ಸನ್ನು ಕಂಡುಹಿಡಿಯೋಕೆ ಕೂಡ ಆ ವರ್ಡನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಸಿನಾನಿಮ್ಸು ಕಾಣಿಸುತ್ತೆ. ಮತ್ತು ಈಗಲೂ ಕೂಡ ಹಲವಾರು ವರ್ಡ್ಗಳು ನಮಗೆ ರೆಡ್ ಅಂಡರ್ಲೈನಲ್ಲಿ ಕಾಣಿಸ್ತಾ ಇದೆ. ಇದನ್ನು ನಾವು ಸರಿ ಮಾಡೋದಕ್ಕೆ ನಾವು ಸ್ಪೆಲ್ ಚೆಕ್ಕನ್ನು ಮಾಡಬೇಕಾಗುತ್ತೆ. ಸ್ಪೆಲ್ ಚೆಕ್ ಅನ್ನುವಂತಹ ಒಂದು
ಐಕಾನ್ ಅನ್ನ ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಇಲ್ಲಿ ನೋಡಬಹುದು. ಸ್ಪೆಲ್ಲಿಂಗ್ ಅಂತ ಇದೆ, F7 ಅನ್ನುವುದು ಅದರ ಶಾರ್ಟ್ಕಟ್ ಕೀ ಆಗಿದೆ. ಅಥವಾ ನಾವು ಇಲ್ಲಿ ಟೂಲ್ಸ್ ಅನ್ನುವಂತಹ ಮೆನುನಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಮೊದಲನೇದನೆ ಸ್ಪೆಲ್ಲಿಂಗ್ ಅನ್ನುವಂತಹ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಅಕ್ಷರಗಳು ಸಿಸ್ಟಮ್ ಡಿಕ್ಷನರಿ ಇಲ್ಲದೆ ಇದ್ರೆ, ವರ್ಡ್ಗಳು ಅಕ್ಷರಗಳು ಸಿಕ್ಷನ್ ಇಲ್ಲದೆ ಇದ್ರೆ ಅದು ರೆಡ್ ಬಣ್ಣದಲ್ಲಿ ನಮಗೆ ಕಾಣಿಸುತ್ತೆ. ಈಗ ಸೀರಿಯಲ್ ಅನ್ನುವಂತಹ ಒಂದು SL ಅನ್ನುವುದು ಶಾರ್ಟ್ ಫಾರ್ಮ್ ನಾವೇನು ತಗೊಂಡಿದ್ದೀವಿ ಅದು ಸಿಸ್ಟಮ್ ಡಿಕ್ಷನರಿ ಇಲ್ಲ, ಆದರೆ ಅದು ಹಾಗಾಗಿ ಅದು ರೆಡ್ ಬಣ್ಣದಲ್ಲಿ ಬಂದಿದೆ. ಮತ್ತೆ ಸಜೆಷನ್ಸ್ ಕೂಡ ಕೊಡ್ತಾ ಇದೆ. ಈ ಸಜೆಷನ್ಸ್ ಸರಿಯಾಗಿದ್ರೆ ನಾವು ಸೆಲೆಕ್ಟ್ ಮಾಡಬಹುದಾಗಿತ್ತು, ಇಲ್ಲಿ ಯಾವ ಸಜೆಷನ್ಸ್ ನಮಗೆ ಬೇಡ, ಹಾಗಾಗಿ ನಾನು ಇದನ್ನ ಇಗ್ನೋರ್ ಒನ್ಸ್ ಅಂತ ಕೊಡ್ತೀನಿ. ಇಗ್ನೋರ್ ಒನ್ಸ್ ಅಂತಂದ್ರೆ ಆ ಅಕರೆನ್ಸ್ ಅಲ್ಲಿ ಮಾತ್ರ ಇದು ನಮ್ಮ ಸಿಸ್ಟಮ್ ಡಿಕ್ಷನರಿ ಇಗ್ನೋರ್ ಮಾಡಿದೆ, ಮುಂದೆ ಎಲ್ಲಾದರೂ ಪುನಃ ಅದೇ ರೀತಿ ಬಂದ್ರೆ ಪುನಃ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಾನೆ ತೋರಿಸುತ್ತೆ. ಈಗ ನಾವು ಇಲ್ಲಿ ನೋಡ್ಬೋದು ಹೇಮ ಅನ್ನುವಂತಹ ಒಂದು ಗರ್ಲ್ ನೇಮ್ ಬಂದಿದೆ, ಅದು ಸರಿಯಾಗಿದೆ, ಆದರೆ ಸಿಸ್ಟಮ್ ಡಿಕ್ಷನರಿಯಲ್ಲಿ ಹೆಸರುಗಳು ಇಲ್ಲದೆ ಇರೋದ್ರಿಂದ ನಮ್ಗೆ ಅದನ್ನ ತಪ್ಪು ಅಂತ ತೋರಿಸಿದೆ. ನಮ್ಗೆ ಇಲ್ಲಿ ಯಾವುದೇ ಸಜೆಷನ್ಸ್ ಸರಿಯಾಗಿ ಅನಿಸ್ತಾ ಇಲ್ಲ, ಹಾಗಾಗಿ ಅದನ್ನ ನಾನು ಇಗ್ನೋರ್ ಒನ್ಸ್ ಅಂತ ಬೇಕಾದ್ರೂ ಕೊಡ್ಬೋದು, ಅಥವಾ ಅಂತಹ ವರ್ಡ್ಗಳಿಗೆ ನಾನು ಇಗ್ನೋರ್ ಆಲ್ ಅಂತ ಬೇಕಾದ್ರೂ ಕೊಡ್ಬೋದು. ಇಗ್ನೋರ್ ಆಲ್ ಅಂತ ಕೊಟ್ರೆ ಮುಂದೆ ಕೂಡ ಅದು ಅದೇ ವರ್ಡ್ ಅನ್ನ ತಪ್ಪು ಅಂತ ತೋರಿಸೋದಿಲ್ಲ, ಅದು ಇಗ್ನೋರ್ ಮಾಡುತ್ತೆ. ಹೀಗೆ ನಾನು ಅಂತ ಸ್ಟೂಡೆಂಟ್ ನೇಮ್ಸ್ ಬಂದಾಗೆಲ್ಲ ನಾನು ಅದನ್ನ ಇಗ್ನೋರ್ ಮಾಡ್ತೀನಿ. ರಾಜೇಶ್, ಕುಸುಮ, ಚಂದ್ರಶೇಖರ್, ಆಯಶಾ ಎಲ್ಲವನ್ನು ಇಗ್ನೋರ್ ಮಾಡಿದ್ದೀನಿ. ಕೊನೆಗೆ ನಮಗೆ ಶುಡ್ ದ ಸ್ಪೆಲ್ ಚೆಕ್ ಬಿ ಕಂಟಿನ್ಯೂಡ್ ಅಟ್ ದ ಬಿಗಿನಿಂಗ್ ಆಫ್ ದ ಕರೆಂಟ್ ಶೀಟ್ ಅಂತ ಇದೆ. ಈಗ ಅದು ಕರ್ಸರ್ ಎಲ್ಲಿತ್ತು ಅಲ್ಲಿಂದ ಮುಂದಕ್ಕೆ ಸ್ಪೆಲ್ ಚೆಕ್ ಮಾಡಿದೆ, ಈಗ ಅದು ನಾವು ಮೊದಲಿಂದನೂ ಸ್ಪೆಲ್ ಚೆಕ್ ಮಾಡೋದಾ ಅಂತ ಕೇಳ್ತಾ ಇದೆ. ನಾನು ಎಸ್ ಅಂತ ಕೊಟ್ರೆ ಅದು ಪುನಃ ಮೊದಲಿಂದ ಸ್ಪೆಲ್ ಚೆಕ್ ಮಾಡುತ್ತೆ. ಎಡದೊರೆ ಅನ್ನುವಂತಹ ಒಂದು ಊರಿನ ಹೆಸರು ಕೂಡ ತಪ್ಪು ಅಂತ ತೋರಿಸ್ತಾ ಇದೆ, ಅದು ಸರಿಯಾಗಿದೆ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಇಗ್ನೋರ್ ಒನ್ಸಲ್ಲೂ ಕ್ಲಿಕ್ ಮಾಡ್ಬೋದು, ಇಗ್ನೋರ್ ಆಲ್ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು. ಆಡ್ ಟು ಡಿಕ್ಷನರಿ ಅಂತಂದ್ರೆ ಈ ವರ್ಡ್ ಅನ್ನ ನಾನು ಸಿಸ್ಟಮ್ ಡಿಕ್ಷನರಿಗೆ ಹೊಸದಾಗಿ ಸೇರಿಸಬಹುದು. ಆಡ್ ಟು ಡಿಕ್ಷನರಿ ಕ್ಲಿಕ್ ಮಾಡಿದ್ರೆ ಸಿಸ್ಟಮ್ ಡಿಕ್ಷನರಿಗೆ ಈ ವರ್ಡ್ ಹೊಸದಾಗಿ ಸೇರ್ಪಡೆ ಆಗುತ್ತೆ, ಮುಂದೆ ಅದನ್ನ ಎರರ್ ಅಂತ ಅದು ತೋರಿಸೋದಿಲ್ಲ. ಕರೆಕ್ಟ್ ಅಂತ ಕೊಟ್ರೆ ಇಲ್ಲಿ ನಾವು ಯಾವ ವರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಆ ವರ್ಡ್ ಈ ಎಡದೊರೆ ಅನ್ನೋ ಜಾಗದಲ್ಲಿ ರಿಪ್ಲೇಸ್ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆಲ್ ಅಂತ ಕೊಟ್ರೆ ಈ ಆ ವರ್ಡ್ ಎಲ್ಲೆಲ್ಲಿ ಬರುತ್ತೋ ಅಲ್ಲ ಕೂಡ ಈ ವರ್ಡ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ವರ್ಡ್ ರಿಪ್ಲೇಸ್ ಆಗುತ್ತೆ. ಹೀಗೆ ನಾವು ಸ್ಪೆಲ್ ಚೆಕ್ ಅನ್ನ ಮಾಡ್ಬೋದು. ಇದು ಸರಿಯಾಗಿದೆ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಇಗ್ನೋರ್ ಒನ್ಸ್ ಅಂತ ಕೊಡ್ತೀನಿ. ಈಗ ನೋಡಿ ಇಡೀ ನಮ್ಮ ಸ್ಪ್ರೆಡ್ ಶೀಟ್ ಅಲ್ಲಿ ಎಲ್ಲಾ ಫೀಲ್ಡ್ಸ್ ಅನ್ನು ಚೆಕ್ ಮಾಡಿದ್ಮೇಲೆ ಕೊನೆಗೆ ದ ಸ್ಪೆಲ್ ಚೆಕ್ ಆಫ್ ದಿಸ್ ಶೀಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಅಂತ ಬಂದಿದೆ. ನಾನು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಈಗ ಸ್ಪೆಲ್ ಚೆಕ್ ಅನ್ನುವಂತಹ ಒಂದು ಇದನ್ನ ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಹೀಗೆ ನಾವು ನಮ್ಮ ಸ್ಪ್ರೆಡ್ ಶೀಟ್ ಅನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೋಸ್ಕರ ತಪ್ಪಿದೆಯಾ ಸರಿ ಇದೆಯಾ ಅಂತ ಹೇಳಿ ನಾವು ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬಹುದು.